ಇವತ್ತು ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ಘಟಕ ಮುಖ್ಯವಾದ ಒಂದು ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ, ಬೆಂಗಳೂರಲ್ಲಿ ಈಗಾಗಲೇ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಪ್ರಾಪರ್ಟಿಗಳದ್ದು ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ 900 crore ಡಿಫಾಲ್ಟರ್ಗಳು ಇವರನ್ನ BBMP ಒಂದು ಪಟ್ಟಿ ಬಿಡುಗಡೆ ಮಾಡಿದೆ. ಅದರಲ್ಲಿ ದೊಡ್ಡ ದೊಡ್ಡ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳು, ಪ್ರತಿಷ್ಠಿತ ಲ್ಯಾಂಡ್ ಹೋಲ್ಡಿಂಗ್ಗಳು ಮತ್ತು ರಿಯಲ್ ಎಸ್ಟೇಟ್ ಕಂಪನಿಗಳು ಮತ್ತು ಹೋಟೆಲ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟೆಷ್ಟು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಒಂದು ವರದಿ ಬಂದಿದೆ. ಇದನ್ನ ಉದ್ದೇಶಿಸಿ ಬೆಂಗಳೂರು ಮತ್ತು ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿರುವಂತಹ ಮೋಹನ್ ದಸರಿ ಅವರು, ಅವರ ಜೊತೆಗೆ ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರು, ಅದೇ ರೀತಿ ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಜಗದೀಶ್ ಬಾಬು ಅವರು, ಅದೇ ರೀತಿ ಇನ್ನೊಬ್ಬರು ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಅಂಜನಾ ಗೌಡ ಅವರೊಂದಿಗೆ ನಾನು ಬೆಂಗಳೂರು ಮಾಧ್ಯಮ ಸಂಚಾಲಕ ಅನಿಲ್ ನಾಚಪ್ಪ ಇದ್ರ ಬಗ್ಗೆ ವಿಸ್ತೃತವಾದ ಒಂದು ವರದಿಯನ್ನು ನಮ್ಮೀಗ ಮೋಹನ್ ದಸರಿ ಅವರು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ.